ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ನಾನ್ ತೀರ್ಮಾನ ಮಾಡಾಯ್ತು, ಸದ್ಯದಲ್ಲೇ ನೀವು ಅಂದ್ಕೊಳ್ದೆ ಇರೋದನ್ನ ನಾನ್ ಮಾಡ್ತೀನಿ. ಅಯ್ಯಯ್ಯೋ, ಅರುಣ್ಗಿದೆಲ್ಲ ಅರ್ಥನೇ ಆಗ್ತಿಲ್ವೇ, ಏನ್ ಮಾಡ್ಲಿ? ನೀವು ತೀರ್ಮಾನ ಮಾಡ್ಬಿಟ್ರೆ ಅದನ್ನ ಬದಲಾಯಿಸಲ್ಲ. ನೀವೇನ್ ಮಾಡ್ತಿರೋ ಮಾಡಿ, ನಿಮ್ ಇಷ್ಟ, ಅದಕ್ಕೆ ನಾನ್ ಅಡ್ಡಿ ಬರಲ್ಲ. ಸರಿಯಾಗಿ ಹೇಳಿದ್ರು. ಅಯ್ಯೋ ಪಾಪಿಗಳ, ಅವನನ್ನೇ ಮರಣ ಮಾಡ್ತೀರಾ? ಮಾಲತಿ, ಅಣ್ಣನ ಆಶೀರ್ವಾದ ತಗೊಳಮ್ಮ. ಅಯ್ಯೋ ಮಾಲತಿ, ಹ್ಯಾಪಿ ಬರ್ಡೇ ಮಾಲತಿ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ನಡಿ. ಅಮ್ಮ, ಅಣ್ಣ ಸತ್ಯನಾರಾಯಣ ಮಾವ ಇಂದ ಮೋಸ ಹೋಗ್ಬಾರ್ದು ಅಂತ ನಾವ್ ಈ ಮನೆಗ್ ಬಂದ್ವಿ. ಆದ್ರೆ ಇಲ್ಲಿಗ್ ಬಂದ್ ನಾವ್ ಅನ್ಕೊಂಡಿದ್ದನ್ನ ಮಾಡಕ್ ಆಗ್ತಾ ಇಲ್ಲ. ಸಾಲ್ದಿದ್ದಕ್ಕೆ ನಾವಿಲ್ಲಿರೋದು ಬೃಂದನ್ಗೆ ಇಕ್ಕಟ್ಟಾಗ್ತಿದೆ ಅನ್ಸುತ್ತೆ. ನಮಗ್ ಸಹಾಯ ಮಾಡಿದ ಬೃಂದನ್ಗೆ ನಾವ್ ಕಷ್ಟ ಕೊಡ್ಬಾರ್ದಮ್ಮ. ನಾವ್ ಇಲ್ಲಿಂದ ಹೊರಟೋಗ್ಬಿಡೋಣ. ನೋಡು, ನಾವಿಲ್ಲಿರೋದ್ರಿಂದ ಸತ್ಯನು ಮಲ್ಲಿಕನು ಸ್ವಲ್ಪನಾದ್ರೂ ಹೆದರ್ತಾ ಇದ್ದಾರೆ. ಇಲ್ದೇ ಇದ್ರೆ ಅವರು ಮಾಡೋ ತಪ್ಪಿಗೆ ಮಿತಿನೇ ಇರೋಲ್ಲ. ಅವರಿಬ್ರು ಅರಮನೆ ಬಿಟ್ಟು ಕದಲೋವರೆಗೂ ನಾವಿಲ್ಲಿಂದ ಹೋಗ್ಬಾರ್ದು. ನೋಡಮ್ಮ, ಎಷ್ಟೇ ಕಷ್ಟ ಬಂದ್ರು ನಿಮ್ಮಣ್ಣನ ಒಳ್ಳೆ ಮನಸ್ಸಿಗೋಸ್ಕರ ಸ್ವಲ್ಪ ಸಹಿಸ್ಕೋಮ. ಅಮ್ಮ, ಚಕ್ರ ತಗೊಂಡ್ ಬರೋವರೆಗೂ ನಿನ್ ಹತ್ರ ಮಾತಾಡಬಾರ್ದು ಅಂತ ಇದ್ದೆ. ಆದ್ರೆ ಈಗ ನಾನು ನಮ್ಮ ಮನೆ ಬಗ್ಗೆ ತಗೊಳ್ತಾ ಇರೋ ತೀರ್ಮಾನನ ಹೆಂಡತಿ ಅನ್ನೋ ಮರ್ಯಾದೆಗೋಸ್ಕರ ನಿನಗೆ ಹೇಳಬೇಕಾಗಿದೆ. ಅದನ್ ಬಿಟ್ಟು ಬೇರೆ ಏನು ಕಲ್ಪನೆ ಮಾಡ್ಕೋಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೋ. ಇದುವರೆಗೂ ನಮ್ಮ ಅಪ್ಪನಿಗೆ ನಾನೊಬ್ನೇ ಮಗ ಅನ್ಕೊಂಡಿದ್ದೆ. ಆದ್ರೆ ಮಾಲತಿ ಬಂದ್ಮೇಲೆನೆ ನನಗೂ ಒಬ್ಳು ತಂಗಿ ಇದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಮಾಲತಿ ನನ್ನ ತಂಗಿ ಅನ್ನೋದು ನಮ್ಮನೆಯವ್ರಿಗೆ ಬಿಟ್ಟು ಹೊರಗಡೆ ಯಾರಿಗೂ ಗೊತ್ತಿಲ್ಲ. ತಾವ್ಯಾರು ಅನ್ನೋದನ್ನ ಹೇಳ್ಕೊಳಕ್ಕಾಗದೆ ರಮಪ್ರಭಾ ಅಮ್ಮನೂ ಮಾಲತಿನೂ ಕಷ್ಟಪಡ್ತಾ ಇದ್ದಾರೆ. ನವರಾತ್ರಿ ನಡೀತಾ ಇರೋ ಈ ಸಮಯದಲ್ಲಿ ಅವ್ರಿಗೆ ಸಂತೋಷ ಆಗೋ ಕೆಲಸನ ಮಾಡಬೇಕು ಅಂತ ಇದ್ದೀನಿ. ಬರೋ ವಿಜಯದಶಮಿ ದಿನ ಮಾಲತಿ ನನ್ನ ಸ್ವಂತ ತಂಗಿ ಅಂತ ಎಲ್ರಿಗೂ ತಿಳಿಸಿ ಮಾಲತಿನ ಈ ಅರಮನೆ ಆಸ್ತಿಗೆ ಹಕ್ಕುದಾರಳನ್ನ ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ಆಸ್ತಿ ಕೈ ತಪ್ಪ ಹೋಗ್ತಿದ್ಯೇ? ಅಲ್ಲ ರೀ, ಆತ್ರ ಪಟ್ಟು. ನಿನ್ ಸಲಹೆ ಕೇಳೋಕೋಸ್ಕರ ನಾನು ಹೇಳಲಿಲ್ಲ, ನಿನಗ್ ತಿಳಿಸ್ಬೇಕು ಅನ್ನೋ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನಿನಗ್ ಒಪ್ಪಿಗೆ ಇರ್ಲಿ ಇಲ್ದೇ ಇರ್ಲಿ, ಮಾಲತಿನ ಈ ಅರಮನೆ ಆಸ್ತಿಗೆ ಹಕ್ಕುದಾರಳನ್ನ ಹಾಗೆ ಮಾಡೇ ಮಾಡ್ತೀನಿ. ಈ
ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.